ಹೆಣ್ಣು ಮಕ್ಕಳ ಸಾರ್ವಜನಿಕ ಶೌಚಾಲಯ ಇದ್ದು ಇಲ್ಲದಂತಾಗಿದೆ ಅಂತ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯ ಅಂತ ಆ ಭಾಗದ ಜನರು ಕಿಡಿಕಾರಿದ್ದಾರೆ. ಈ ಕುರಿತಂತೆ ಮತ್ತೊಂದು ಮಹಿಳಾ ಶೌಚಾಲಯ ಇದ್ದು ಇಲ್ಲದಂತಾಗಿದೆ. ಮಹಿಳೆಯರು ಇದಕ್ಕಾಗಿ ಕಂಗಾಲಾಗಿದ್ದಾರೆ. ರಾಯಭಾಗ ಪಟ್ಟಣದಲ್ಲಿ ಅಂಬೇಡ್ಕರ್ ನಗರದಲ್ಲಿ ಇರುವಂತಹ ಶೌಚಾಲಯ ಇದು. 12 ಕೊಠಡಿಯ ಹೆಣ್ಣು ಮಕ್ಕಳ ಸಾರ್ವಜನಿಕ ಶೌಚಾಲಯ ಇದಾಗಿರುತ್ತೆ. ಬೋರ್ವೆಲ್ ನೀರಿದೆ, ವಿದ್ಯುತ್ ವ್ಯವಸ್ಥೆ ಕೂಡ ಇದೆ, ಆದರೆ ಶೌಚಾಲಯ ಮಾತ್ರ ಇಲ್ಲಿ ನಿರ್ವಹಣೆ ಇಲ್ಲ. ಸುಮಾರು 3 ವರ್ಷದಿಂದ ನಿರ್ವಹಣೆ ಇಲ್ಲದೆ ಸೊರಗಿದೆ ಶೌಚಾಲಯ, ಸೊರಗಿ ಹೋಗಿದೆ ಇದು. ಶೌಚಾಲಯ ದುರಸ್ತಿಗೊಳಿಸಿದ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಹಿಡಿಶಾಪ ಹಾಕ್ತಾ ಇದ್ದಾರೆ. ಇದು ಅನುಕೂಲ ಆಗಬೇಕಾದಂತಹ ಶೌಚಾಲಯ, ಎಲ್ರಿಗೂ ಕೂಡ ಹೆಣ್ಣು ಮಕ್ಕಳ ಸಾರ್ವಜನಿಕ ಶೌಚಾಲಯ ಇದಾಗಿರುತ್ತೆ. ಆದರೆ 2-3 ವರ್ಷದಿಂದ ಕೂಡ ನಿರ್ವಹಣೆಯೇ ದಿನ ಕೂಡಿ ಬಂದಿಲ್ವಾ ಏನು ಅಂತ ಇನ್ನ ಮಾಹಿತಿ ಕೂಡ ಗೊತ್ತಾಗಿಲ್ಲ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ ಏನೋ ಒಂದು ಹಳೆಯ ಕೊಠಡಿ ಅಂದ್ರೆ ಹಳೆಯ ಕಟ್ಟಡ ಕಂಡಂಗೆ ಕಾಣಿಸ್ತಾ ಇದೆ. ಎಲ್ಲವೂ ಕೂಡ ಕೆಟ್ಟು ಹೋಗ್ಬಿಟ್ಟಿದ್ದಾವೆ. ದೃಶ್ಯಗಳು ಕೂಡ ನಾವು ನೋಡೋಕ್ಕಾಗ್ತಾ ಇಲ್ಲ. ಇನ್ನು ಅಲ್ಲಿ ಈ ಪರಿಸ್ಥಿತಿಯನ್ನ ಅನುಭವಿಸ್ತಾ ಇರುವಂತಹ ಅಲ್ಲಿ ಹೆಣ್ಣು ಮಕ್ಕಳೇನಿದ್ದಾರೆ ಅವರೇ ಹೇಳಬೇಕು ಈಗ ಬಾಯಿ ಬಿಟ್ಟು ಅಲ್ಲಿ ಏನಾಗ್ತಾ ಇದ್ದಾವೆ ಅಂತ. ಯಾಕಂದ್ರೆ ನಾವು ದೃಶ್ಯದಲ್ಲಿ ನೋಡ್ತಾ ಇರುವ ಹಾಗೆ ಆ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಇಷ್ಟೊಂದು ನಿರ್ಲಕ್ಷ್ಯ ವಹಿಸಿದ್ದಾರಾ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ರೆ 12 ಕೊಠಡಿ ಇದಾವೆ ಇಲ್ಲಿ ಈ ಕಟ್ಟಡದಲ್ಲಿ. 12 ಕೊಠಡಿಗಳು ಇದಾವೆ, ಆದ್ರೆ ಯಾವ ಕೂಡ ನಿರ್ವಹಣೆಗೆ ಬಂದಿಲ್ಲ. ಪಟ್ಟಣ ಪಂಚಾಯಿತಿ ರಾಯಭಾಗ ಅಂತ ಬರೆದಿದ್ದಾರೆ. ಇದು ರಾಯಭಾಗ ಪಟ್ಟಣದಲ್ಲಿ ಇರುವಂತಹ ಹೆಣ್ಣು ಮಕ್ಕಳ ಸಾರ್ವಜನಿಕ ಶೌಚಾಲಯ ಇದ್ದು ಇಲ್ಲದಂತಾಗಿದೆ. ಸ್ವಲ್ಪ ಕಷ್ಟ ಆಗುತ್ತೆ ಇಂತಹ ಇವೆಲ್ಲ ವ್ಯವಸ್ಥಿತವಾಗಿ ಇರಬೇಕಾದಂತಹ ಕಟ್ಟಡಗಳು ಹೀಗೆ ನಿರ್ವಹಣೆನೇ ಇನ್ನೂ ಕೂಡಿ ಬಂದಿಲ್ಲ ಅಂತಂದ್ರೆ ಅಲ್ಲಿ ಜನರು ಕೂಡ ಅನುಭವಿಸ್ತಾ ಇದ್ದಾರೆ. ಅಲ್ಲಿ ಏನೆಲ್ಲ ಅವರಿಗೆ ತೊಂದರೆಗಳು ಆಗ್ತಾ ಇದ್ದಾವೆ ಪ್ರತಿಯೊಂದು ಕೂಡ ಅಲ್ಲಿ ಅನುಭವಿಸ್ತಾ ಇದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ಪಟ್ಟಣ ಪಂಚಾಯಿತಿಯ ಅಧಿಕಾರಿಗಳು ಅಂದ್ರೆ ರಾಯಭಾಗ ಪಟ್ಟಣ ಪಂಚಾಯಿತಿಯ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಏನೆಲ್ಲ ಅಲ್ಲಿ ವ್ಯವಸ್ಥೆ ಮಾಡಿಕೊಡ್ಬೇಕಾಗುತ್ತೆ, ಪ್ರತಿಯೊಂದು ವ್ಯವಸ್ಥೆನು ಕೂಡ ಅಲ್ಲಿ ಒದಗಿಸಿ ಕೊಡಬೇಕು, ಜನರಿಗೆ ಅನುಕೂಲ ಮಾಡಿ ಕೊಡಬೇಕು. ಸುಮ್ಮನೆ ಇವೆಲ್ಲ ಪಾಳು ಬಿದ್ದು ಹೋಗಿದ್ದಾವೆ ಕಟ್ಟಡ. ಸುಮ್ಮನೆ ಆ ಜಾಗದಲ್ಲಿ ಇಂತಹ ಕಟ್ಟಡಗಳು ಮಾಡೋದು ಸುಮ್ಮನೆ ಏನೋ ವೇಸ್ಟ್ ಅಂತ ಅನ್ಸ್ಬಿಡುತ್ತೆ. ಅದು ಅಟ್ಲೀಸ್ಟ್ ಅಲ್ಲಿ ಒಂದು 10% ಅದರಲ್ಲಿ ಜನರಿಗೆ ಅನುಕೂಲ ಆದ್ರೂ ಕೂಡ ತೊಂದರೆ ಕೂಡ ಆಗೋದಿಲ್ಲ. ಹೀಗೆ ಇಷ್ಟೊಂದು ಸುದ್ದಿಗಳು ಕೂಡ ನಿಮ್ಮಗಳ ಮೇಲೆ ಆಗೋದಿಲ್ಲ. ಅಧಿಕಾರಿಗಳು ಕೂಡ ಬಹಳ ನಿರ್ಲಕ್ಷ್ಯ ವಹಿಸಿದ್ದಾರೆ ಅನ್ನೋದು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಈ ಕುರಿತು ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ಮುಖ್ಯಾಧಿಕಾರಿ ಪಟ್ಟಣ ಪಂಚಾಯಿತಿ ಸಂಜೀವ್ ಆರ್ ಮಾಂಗ್ ಅವರು ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಸರ್ ನಮಸ್ತೆ. ಹಲೋ ಮೇಡಮ್. ಸರ್ ಕೇಳಿಸ್ತಾ ಇದೆಯಾ? ಸರ್ ನಮಸ್ತೆ, ಕೇಳಿಸ್ತಾ ಇದೆಯಾ? ಸರ್ ಈಗ ಈ ರಾಯಭಾಗ ಪಟ್ಟಣದಲ್ಲಿ 12 ಕೊಠಡಿಯ ಹೆಣ್ಣು ಮಕ್ಕಳ ಸಾರ್ವಜನಿಕ ಶೌಚಾಲಯ ಇದೆ, ಆದ್ರೆ ಇದು ಇದ್ದು ಇಲ್ಲದಂತ ಆಗಿದೆ ಅಂತ ಅಲ್ಲಿ ಆಡ್ಕೊಳ್ತಾ ಇದ್ದಾರೆ ಜನರು. ಏನ್ ಹೇಳ್ತೀರಾ ಇದಕ್ಕೆ? ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದೀವಲ್ಲ ಸರ್, ಪೂರ್ತಿ ಪಾಳು ಬಿದ್ದು ಹೋಗಿದೆ ಅಲ್ಲಿ, ಯಾರು ಏನು ಹೋಗಕ್ಕೆ ಜಾಗನೇ ಇಲ್ಲ, ಅಷ್ಟೊಂದು ಗಲೀಜ್ ಕಾಣಿಸ್ತಾ ಇದೆ. ಹೇಗೆ ನೀವು ನಿರ್ವಹಣೆ ಇದೆ ಅಂತ ಹೇಳ್ತೀರಾ? ಅಲ್ಲ ಮೇಡಮ್, ಈಗ ನಾವು ಈಗ ಈಗ ಇವತ್ತಂತೂ ನಾವು ಮಾಡಿ ನಾನು ಸ್ವತಃ ನೋಡ್ಕೊಂಡು ಬಂದೀನಿ ಮೇಡಮ್, ನಾನು ನೋಡ್ಕೊಂಡ್ ಬಂದೀನಿ ಮೇಡಮ್. ಸ್ವಚ್ಛ ಮಾಡಿದ್ದಾರೆ, ಮತ್ತು ಅದಲ್ಲದೆ ನಾವು ಪ್ರತಿ ನೀವು ಯಾವಾಗ ಹೋಗಿದ್ರಿ ಆ ಜಾಗಕ್ಕೆ? ಅಲ್ಲ ಸರ್, ನೀವು ಯಾವಾಗ ಹೋಗಿದ್ರಿ ಆ ಜಾಗಕ್ಕೆ? ಈಗ ಇವಾಗ ಹೋಗಿ ನೋಡ್ಬಂದೀನಿ ಮೇಡಮ್.
ಏನೆಲ್ಲ ಕಾರ್ಯಗಳು ಆಗಬೇಕಲ್ಲ ನಾನು ನಿಮಗೆ ಹೇಳಿದ್ರೆ ಮೇಡಂ ಅಂದೆ ಇಲ್ಲಿ ಅವರೆಲ್ಲ ಏನಿದೆ ಕಂಪ್ಲೀಟ್ ಬಂದಿದೆ ಎಲ್ಲ ಸ್ವಚ್ಛ ಮಾಡ್ರಿ ಅಂತ ನಮ್ಮ ಸಿಬ್ಬಂದಿಗೆ ಓಕೆ ನೀವು ಅಲ್ಲಿ ಹೋದಾಗ ಪ್ರತಿಯೊಂದು ಕೂಡ ವೀಕ್ಷಣೆ ಮಾಡಿದಿರಾ ಏನೆಲ್ಲ ಬದಲಾವಣೆ ಆಗಬೇಕು ಏನೆಲ್ಲ ಸಮಸ್ಯೆ ಕಾಣಿಸ್ತು ನಿಮಗೆ ಅಲ್ಲಿ ಅಲ್ಲಿ ಮೇಡಂ ಒಂದು ಎರಡು ಲೈಟ್ ಅಳವಡಿಸಬೇಕಾಗಿದೆ ಮೇಡಂ ಲೈಟ್ಗಳು ಅಳವಡಿಸಬೇಕಾಗಿದೆ ಮೇಡಂ ಎಷ್ಟು ವರ್ಷದಿಂದ ಇದು ಹೀಗೆ ಪಾಳು ಬಿದ್ದಿದೆ ಅಂತ ಎಷ್ಟು ವರ್ಷದಿಂದ ಇದು ಹೀಗೆ ಪಾಳು ಬಿದ್ದಿದೆ ಮೇಡಂ ನಾನು ಈಗ ಎರಡು ತಿಂಗಳು ಆಯ್ತು ಮೇಡಂ ಬಂದೆ ಓಕೆ ಮುಂದಿನ ದಿನಕ್ಕೆ ನಾವು ಮಾಡ್ತೀವಿ ಮೇಡಂ ಅಂದ್ರೆ ಅಲ್ಲಿ ನಾವು ಇನ್ನೊಂದು ಆರೋಪ ಕೇಳಿಪಟ್ವಿ ಏನಾದ್ರೂ ಅಲ್ಲಿ ಸ್ವಚ್ಛತೆ ಮಾಡಿಸೋಂದಾಗ ಅಲ್ಲೇ ಇರುವಂತಹ ಮಹಿಳೆಯರ ಹತ್ರ ದುಡ್ಡನ್ನ ತೆಗೆದುಕೊಂಡು ಅವರು ಕ್ಲೀನ್ ಮಾಡಿಸ್ತಾರಂತೆ ಇಲ್ಲ ಮೇಡಂ ಅದೇ ಆತರ ಏನಿಲ್ಲ ನಮ್ಮ ಸಿಬ್ಬಂದಿಗೆ ನಾನು ಕೇಳಿದ್ರೆ ಮೇಡಂ ಆತರ ಏನಿಲ್ಲ ಮೇಡಂ ಅಂದ್ರೆ ಇದು ಯಾವಾಗ ಇದು ನಿರ್ವಹಣೆ ಆಗ್ಬೇಕು ಆಗುತ್ತೆ ಅಂತ ಈ ಕಟ್ಟಡ ಇಲ್ಲಿ ಇದೇನು ಇದೆಲ್ಲ ಶೌಚಾಲಯ ಕಟ್ಟಡ ಏನಿದೆಲ್ಲ ಯಾವಾಗ ನಿರ್ವಹಣೆಗೆ ಬರೋದು ಅಂತ ಮೇಡಮ್ ಈಗ ಅಲ್ಲಿ ಡೆವಲಪ್ಮೆಂಟ್ ಮಾಡಿದ್ರೆ ಮೇಡಮ್ ಈಗ ಸ್ವಚ್ಛ ಅಷ್ಟು ಮಾಡ್ಬೇಕು ನಾನು ಯಾಕೆ ಈ ಪ್ರಶ್ನೆನ ಕೇಳ್ತಾ ಇದ್ದೀನಿ ಅಂತಂದ್ರೆ ಅಮೋಕ್ ಟಿವಿ ಮುಂದೆ ಅಲ್ಲಿರುವ ಮಹಿಳೆಯರು ಕೂಡ ನೇರವಾಗಿ ಆರೋಪ ಮಾಡಿದ್ದಾರೆ ಏನೇ ಸ್ವಚ್ಛತೆ ಕಾರ್ಯ ನಡೆಸಿದ್ರು ಕೂಡ ನಮ್ಮಿಂದ ದುಡ್ಡನ್ನ ತೆಗೆದುಕೊಳ್ತಾರೆ ಅಂತ ಇಲ್ಲ ಮೇಡಮ್ ಆತರ ಇಲ್ಲ ಮೇಡಮ್ ನಾನು ನಮ್ ಸಿಬ್ಬಂದಿಗೆ ಕೇಳ್ತೇನೆ ಮೇಡಮ್ ಆತರ ಏನ್ ತೆಗೆದುಕೊಳ್ಳೋದಿಲ್ಲ ಮೇಡಮ್ ಆತರ ಅವರೇನು ಇರಲಿ ಮೇಡಮ್ ಅವರೇನು ತಪ್ಪು ಆರೋಪ ಇರ್ಬೋದು ಮೇಡಮ್ ಅದೇನು ಇರ್ಬೋದು ಓಕೆ ಫೈನ್ ಅದು ಒಂದ್ ಕಡೆಗೆ ಇರ್ಲಿ ಇನ್ನು ಎಷ್ಟು ದಿನ ನಿಮಗೆ ಸಮಯ ಬೇಕು ಇದು ನಿರ್ವಹಣೆಗೆ ಬರೋದಕ್ಕೆ ಏನಿಲ್ಲ ಮೇಡಮ್ ನಾವು ಮಾಡಿದ್ರಲ್ಲ ಮೇಡಮ್ ಸ್ವಚ್ಛತೆ ಮಾಡಿದ್ದಿಲ್ಲ ಮೇಡಮ್ ಇವತ್ತು ಇವತ್ತು ಮಾಡಿದ್ರಾ ಹಾ ಮಾಡಿದ್ರಿ ಮೇಡಮ್ ಎಲ್ಲ ಅನುಕೂಲ ಇದೆಯಾ ಅಲ್ಲಿ ಅದ್ರ ಫೋಟೋ ಬೇಕಾದ್ರೆ ವಾಟ್ಸ್ಆಪ್ ಕಳಿಸೋಣ ಅಂತ ನಮ್ಮ ಸಿಬ್ಬಂದಿ ಕಳಿಸ್ತಾರೆ ನಾವು ಕೂಡ ಎಸ್ ಓಕೆ ಸರ್ ವಿಡಿಯೋ ಪ್ಲಸ್ ಫೋಟೋಸ್ ಕಳಿಸ್ತಾರೆ ಮೇಡಮ್ ಓಕೆ ನಿಮ್ಮ ಕಾರ್ಯಕ್ಕೆ ನಾವು ಕೂಡ ಶ್ಲಾಘನೆ ವ್ಯಕ್ತಪಡಿಸ್ತೀವಿ ಆದ್ರೆ ನಮ್ಮ ಪ್ರತಿನಿಧಿಗೂ ಕೂಡ ಅಲ್ಲಿ ನಾವು ಹೇಳಿರ್ತೀವಿ ಆ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲೆಲ್ಲ ಏನೆಲ್ಲ ಬದಲಾವಣೆಗಳಾಗಿದ್ದಾವೆ ಏನೆಲ್ಲ ಅನುಕೂಲಗಳಾಗಿದ್ದಾವೆ ಪ್ರತಿಯೊಂದು ಕೂಡ ಪರಿಶೀಲನೆಯನ್ನ ನಡೆಸ್ತಾರೆ ಧನ್ಯವಾದಗಳು ಸರ್ ತಮ್ಮ ಡೀಟೇಲ್ಸ್ ಗಾಗಿ ಬೋರ್ವೆಲ್ ನೀರು ಮತ್ತು ವಿದ್ಯುತ್ ವ್ಯವಸ್ಥೆ ಇದ್ರೂ ಕೂಡ ಶೌಚಾಲಯ ಇಲ್ಲಿ ನಿರ್ವಹಣೆ ಆಗಿಲ್ಲ ಅನ್ನೋದು ಕೂಡ ಬಹಳ ನೇರವಾಗಿ ಆರೋಪವನ್ನ ಮಾಡಿದ್ರು ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಈಗಷ್ಟೇ ನಾವು ಮುಖ್ಯಾಧಿಕಾರಿ ಪಟ್ಟಣ ಪಂಚಾಯಿತಿ ಅವರ ಜೊತೆಗೆ ಮಾತಾಡಿದ್ವಿ ಸಂಜೀವ್ ಆರ್ ಮಾಂಗ ಇವರು ಮುಖ್ಯಾಧಿಕಾರಿಯಲ್ಲಿ ಈಗಾಗಲೇ ನಾವು ಸ್ಥಳಕ್ಕೆ ಭೇಟಿಯನ್ನ ನೀಡಿದ್ದೀವಿ ಪ್ರತಿಯೊಂದು ವ್ಯವಸ್ಥೆ ಕೂಡ ಮಾಡ್ಲಿಕ್ಕೆ ಮುಂದಾಗಿದ್ದೀವಿ ಅನ್ನುವಂತ ಭರವಸೆ ಕೂಡ ಕೊಟ್ಟಿದ್ದಾರೆ ಹೆಂಗಸರು ಹೋಗಿ ಒಂದೊಂದು ಎಲೆ ತ್ರಾಸ ನಿಲ್ಲೋದಾಗೈತ್ರಿ ಒಟ್ಟ ಒಂದ ಚಲೋ ಐತ್ರಿ ಒಟ್ಟ ತಡ್ಯಾಕ ಬಂದ್ರ ಬಿ ರೊಕ್ಕ ತಗೋತಾರ ಕರ್ಯಾಕ ಬಂದ್ರ ಬಿ ಚಿಚ್ಚಿ ಕಡೆ ಬಾತ್ರೂಮ್ ಎಲ್ಲರೂ ಸೇಮ್ ತಗಿತಾರ ಈ ಲಟ ತಡ್ಯಾಂಗಿಲ್ಲ ತಡ್ಯಾಕ ಬಂದಂಗ ಅಂದ್ರ ಅವ್ರ ಅವ್ರ ಬಂದ ರೊಕ್ಕ ಕೇಳ್ಕೊತ ಮನಿ ಮನಿ ಮನಿಗೆ ಹತ್ತು ರೂಪಾಯಿ ತಗೋತಾರ ಹೌದ್ರಿ ಇನ್ನು ನಾನು ತಿಳಿಸಲಾಗಿದೆ ಅಧಿಕಾರಿಗಳಿಗೆ ಅಧಿಕಾರಿಗಳು ಹೇಳೋದು ಹೋಗಿ ಪಂಚಾಯತ್ ಹೋಗಿ ಆತ್ಮನ ಹೋಗಿ ಮನಿತನ ಹೋಗಿ ಹೇಳ್ಬರೋಣ ಅವ್ರ ಹೇಳ್ತಾರ್ರಿ ಆರ್ ತಿಂಗಳು ತಳದ ಬಂದ್ರ ಹಾದ್ರ ಮತ್ತೆ ತಳ್ಯಾಕ ಬರುದಿಲ್ಲ ಎಲ್ಲ ಹೆಗ್ನೆಲ್ಲ ಕೆದರಿದಾವ್ರಿ ಹಾವುಗಳು ಎಟ್ಟಕುನ ಬಂದ್ ಬಂದ ಮತ್ತೆ ಹೊರಗು ಸಚ್ಚಿಲ್ರಿ ಒಳಗು ಸಚ್ಚಿಲ್ಲ ಹೋಗಿ ಎರಡ್ ತಾಸ ಇರ್ಲಿ ನೋಡ್ರಿ ರಾತ್ರಿ ರಾತ್ರಿ ಹೆಂಗ್ರಿ ಲೈಟ್ ಅದ ನೀರ ವ್ಯವಸ್ಥೆ ಹೆಂಗಿತ್ರಿ ನೀರ್ ಬಿ ಅಲ್ರಿ ಒಟ್ಟ ಪೈಲ ಏನೋ ಒಂದ್ ಎರಡ್ ದಿವಸ ಕಟ್ಟಿ ಕಟ್ಟಿ ಹೋಗಿ ಅಲ್ಲಿ ನೀರ್ ವ್ಯವಸ್ಥೆ ಮ್ಯಾಕ್ ಟ್ಯಾಂಕ್ ಅದ ಬೋರ್ ಅದ ಹೊಡೆದ್ರಿ ಬೋರ್ ಐತ್ರಿ ಅದೆಲ್ಲ ಬೋರ್ ಸುರಿ ಐತಿಲ್ರಿ ಇಲ್ಲಿ ಒಟ್ಟ ಸುರಿ ನಾವ್ ಮನಿಂದ ಹೋಯ್ತೇವ್ ಬೋರ್ ನೀರ್ ಇತ್ರಿ ಮಗಲ ಪೈಲ ಐತ್ರಲ್ಲೇ ಎರಡ್ ತಿಂಗಳ ತವಾಗಿ ಮಾಡಿಲ್ಲ ಒಟ್ಟ ನೀರ್ ವ್ಯವಸ್ಥೆ ಜರ ಬಿ ಇಲ್ಲಿ ಒಟ್ಟ ನೀರ್ ವ್ಯವಸ್ಥೆ ಇಲ್ರಿ ನಾವು ಮನಿಂದ ನೀರ್ ತಗೊಂಡ್ ಹೋಗ್ತೇವ್ರಿ ಮನಿಂದ ಸ್ವಚ್ಛ ಇಲ್ಲ ಏನಿಲ್ಲ ಒಟ್ಟು ನೀರು ಕಟ್ಕೊಂಡ ಕಟ್ಕೊಂಡ್ ಹೋಗ್ತೇವೆ ಹೋಗ್ಬೇಕಾದ್ರೆ ಆದ್ರೆ ಕಟ್ಕೊಂಡ್ ಹೋಗ್ತೇವೆ